ಹಲೋ ಶರಣ್ ರೀ, ಅವ್ರ ಹತ್ರ ಶರಣ್ ದೇವ್ರೆ. ನಾನು ಹುಸೇನ್ ಅಂತೇಳಿ. ಹೇಳಪ್ಪ. ಆರಾಮಿದ್ರಿ? ಆರಾಮ. ಏನ್ ಬಂಗಾರು, ಬೇಗ ಹೇಳಪ್ಪ. ನನಗೆ ಆಕ್ಚುಲಿ ಫೋನ್ ಮಾಡಬೇಡಿ ಅಂತ ಹೇಳಿದ್ದೀನಿ ಎಲ್ಲರಿಗೂ, ಆದ್ರೆ ಯಾಕೆ ಜನ ಫೋನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಇವನು ವಿಡಿಯೋಸ್ ಹಾಕೊಂಡಿರ್ತಾನೆ, ಆದ್ರೂ ನಿಮ್ಮ ಹತ್ರ ಮಾತಾಡಿದ್ದು ದಾಖಲೆಗಳನ್ನ ಸತ್ಯಸಂಧವಾಗಿ ಇದ್ದದಿದ್ದ ಹಾಗೆ ಇಟ್ಟಂಗೆ ಹಾಕ್ಬೇಕು. ಜನಕ್ಕೆ ಮುಂದೆ ಇಟ್ಟುಬಿಟ್ರೆ ನಾವು ಮಾತಾಡಿದ ಮಾತುಗಳು ಜನಕ್ಕೆ ಉಪಯೋಗ ಆಗಿ ಮತ್ತೆ ಫೋನ್ ಮಾಡಾಗಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಹಾಕ್ತಾ ಇದ್ದಾನೆ. ಯಾಕಪ್ಪ, ಏನ್ ಬೇಕು ನಿನಗೆ? ಏನ್ ಬೇಕಿಲ್ಲ ನಿಮ್ಗೆ, ಆರಾಮಿದ್ದಿರಲ್ಲ ಅಂತೇಳಿ. ಮತ್ತೆ ನೋಡು, ನನ್ನ ಬಗ್ಗೆ ವಿಚಾರಿಸ್ ಚೆನ್ನಾಗಿರ್ತೀನಿ. ಇದಕ್ಕೆ ನಾನು ಕಾಲ್ ಮಾಡಿದ್ರೆ ಬೈತಿರಲ್ಲ. ಬಂಗಾರು ಇಲ್ಲ, ಅದ್ರ ನಮ್ಗೆ ಹೈಸ್ಕೂಲಲ್ಲಿ ಒಬ್ಬ ಮೇಸ್ಟ್ರು ಇದ್ರು, ಅವ್ರ ಹತ್ರ ಹೇಳಪ್ಪ. ಅವ್ರ ಹೆಸರು ನಾಗರಾಜ್ ಸರ್ ಅಂತೇಳಿ, ಹಿಂದಿ ಮೇಸ್ಟ್ರು. ಹುಡುಗರು ಅವರೆಲ್ಲರೂ ಜಾಸ್ತಿ ಹಚ್ಕೊಂತ ಇದ್ರು, ಯಾಕಂದ್ರೆ ಅವ್ರು ಬೈತಾ ಇದ್ರು. ಹೌದಾ, ನಮ್ಗೆ ಗೊತ್ತಿಲ್ಲ ಇದು. ಸದ್ಯ ಇನ್ ಮೇಲೆ ಬೈಯೋದು ಬಿಟ್ಟು ಕಲ್ಲೊಡಿಯಕ್ ಶುರು ಮಾಡ್ತಾನೆ, ಅವ್ರ ಹತ್ರ ಕಲ್ಲೊಡಿಯಕ್ ಶುರು ಮಾಡ್ತಾನೆ. ಓಡ್ರ ದೂರ, ಯಾಕೋ ಯಾಕೋ ಬೇಕು ಇವನಷ್ಟಕ್ಕೆ ಇವನು ಬದುಕೋಗ್ಬಿಟ್ರು. ಅವ್ರ ನಾಗರಾಜ್ ಸರ್ ಅಂತ ಹೇಳಿದ್ರಲ್ರಿ, ಅವರು ಹೆಚ್ಚು ಬೈತಾ ಇದ್ರು. ಎಷ್ಟು ಹೆಂಗ್ ಬೈತಾ ಇದ್ರು ಅಂತ, ಹೇ ತೂ ಹೇಗಿದೆಯಾ, ಹೋಗೋ ಮುಟ್ಟ ಅಂತ ಬೈತಾ ಇದ್ರು. ಮಕ್ಕಳೆಲ್ಲ ನಾವು ಹುಡುಗರೆಲ್ಲ ಅವ್ರ ಹತ್ರ ಹೋಗ್ತಾ ಇದ್ವಿ. ಎಷ್ಟು ಬೈದಂಗಿಲ್ಲ ಅವ್ರು ಅಂದ್ರೆ, ಅವ್ರ ಹತ್ರ ಬೈಸ್ಕೊಳಕು ಏನಾದ್ರು ಒಂದು ರೀತಿಯಲ್ಲಿ ಖುಷಿ ಅನಿಸ್ತಾ ಇತ್ತು. ಹೌದಾ, ಎಷ್ಟು ಮಹಾಪುರುಷ ಇರ್ಬೇಕು ಮನುಷ್ಯ. ಇದು ಏನಾಗುತ್ತೆ ಗೊತ್ತೇನೋ, ತುಂಬಿದ ತುಳುಕದ ಒಂದು ಆನಂದ ಹೊಟ್ಟೆಯಲ್ಲಿ ಇದ್ದಾಗ, ಒಳಗಡೆನೆ ಆನಂದ ಸಿಗ್ತಾ ಇದ್ದಾಗ ಹೊರಗಡೆ ಆನಂದ ಹುಡುಕೋದಿಲ್ಲ ಮನುಷ್ಯ. ಹಾಗೆ ಹುಡುಕದವನಿಗೆ ಹೊರಗಡೆಯಿಂದ ಏನಾದ್ರೂ ಡಿಸ್ಟರ್ಬ್ ಆದ್ರೆ ಧ್ಯಾನ ಭಗ್ನ ಆದಂಗಾಗತ್ತೆ. ಹಾಗಾಗಿ ಸ್ವಲ್ಪ ದೂರ ತಳ್ಳುವಂತ ಗುಣ ಅಷ್ಟೇ ವಿನಃ ಬೇಸರ ಅವ್ರಿಗೆ ಅವಮಾನ ಹೆಂಗಾದ್ರೂ ದೂರ ತಳ್ಳಬೇಕು. ಏನೋ ಮಾಡೋದು, ಹೇಳ್ಕೊಡ ಒಂದ್ ಟೆಕ್ನಿಕ್ ಹೇಳ್ಕೊಡಪ್ಪ ನೀನು. ಏನೋ ನಂಗೆ ಇಷ್ಟ ಇಲ್ಲ ಕಣ, ಯಾರು ಫೋನ್ ಮಾಡೋದು. ಮನೇಲಿ ಇವಾಗ ಹೆಂಗಾಗಿದೆ ಅಂದ್ರೆ, ಫೋನು ಯಾವ್ದೋ ಒಂದು ಭಗವಂತ ಎತ್ತೋ ಇವಾಗ ಅಂದ್ರೆ ಎತ್ತಾ ಇದ್ದೀನಿ. ಅಷ್ಟು ಕಂಟಿನ್ಯೂಸ್ ನಾನು ನಿನ್ನ ಇದರಲ್ಲಿ ಒಂದು ಮಿಸ್ಡ್ ಕಾಲ್ ಒಂದು ಲಿಸ್ಟ್ ಹಾಕ್ತೀನಿ, ಕಂಟಿನ್ಯೂಸ್ ಮಿಸ್ಡ್ ಕಾಲ್ ಬಂಗಾರು. ಇಲ್ಲ, ನಾನು ಇವಾಗ ಒಂದು ವಿಡಿಯೋ ನೋಡಿದೆ, ತಕ್ಷಣ ನಂಬರ್ ನೋಡಿದೆ, ಸಿಕ್ತು, ಹಂಗೆ ಕಾಲ್ ಮಾಡಿದೆ. ನಿನ್ನ ಧ್ವನಿಯಲ್ಲಿ ಒಂದು ಸಂಸ್ಕಾರ ಇದೆ ಬಂಗಾರು, ಯಾರೋ ನೀನು ಸಂತ ಅನ್ಸತ್ತೋ ನನಗೆ. ಯಾಕಂದ್ರೆ ನಿನ್ನಲ್ಲಿ ಯಾವ್ದೋ ಒಂದು ನಿನ್ನನ್ನು ಮಾತಾಡ್ತಾ ಇದ್ರೆ ಯಾವ್ದೋ ಒಬ್ಬ ಪೀರನ್ನು ಅಥವಾ ಗೋಫಿಗಳ ತರ ಮಾತಾಡ್ತೀಯಲ್ಲೋ, ಯಾಕೋ ನಿನಂಗೆ. ಆರಾಧ್ರ ಅವರೇ, ಒಂದು ಸೂಫಿಗಳು ಬರ್ತಾರೆ ಜಲಾಲುದ್ದೀನ್ ರೂಮಿ ಅಂತೇಳಿ. ಆಗ್ರಾದಲ್ಲಿದ್ದ ಆ ಸೂಫಿನ ಒಬ್ಬ ಮನುಷ್ಯ ಬಂದು ದಿನಾ ಬೈತಾ ಇದ್ದ, ದಿನಾ ಬೈತಾ ಇದ್ದ. ಹೆಂಗ್ ಬೈಯೋನು ಅಂದ್ರೆ, ಆ ಏರಿಯಾದಲ್ಲಿ ಯಾರು ಅಷ್ಟು ವಲ್ಗರ್ ಆಗಿ ಬೈಯಕ್ ಸಾಧ್ಯ ಇಲ್ಲ, ಹಂಗ್ ಬೈತಾ ಇದ್ದ. ಬೈದಿದ್ದೆಲ್ಲ ಆಗಿ ಸುಸ್ತಾಗ್ ಬಿಡ್ತಿದ್ದ. ಸುಸ್ತಾದ್ಮೇಲೆ ಈ ಸೂಫಿ ಅವನಿಗೆ ಒಂದು ಕಾಸು ಹಣ ಕೊಡ್ತಿದ್ದ ಆಗ್ರಾದಲ್ಲಿ. ಅವನು ಕೊಟ್ಟೋಗ್ತಿದ್ದ, ಮತ್ತೆ ಮಾರನೇ ದಿನ ಬಂದು ಫುಲ್ ಬೈಯೋದು ಎಲ್ಲಾರ ಜನಗಳ ಮುಂದೆ. ಜನ ಕೂಡ ಸಹಿಸಕ್ಕಾಗಲ್ಲ, ಹೊಡಿಯಕ್ ಹೋದ್ರೆ ಜನ ಇವನು ಸೂಫಿ ಏ ಕುತ್ಕೊಳ್ಳಿ ಸುಮ್ನೆ ರೀ ಪಾಪ ಅವ್ನು ಬೈಲಿ ಅಂತ ಹೇಳ್ತಿದ್ದ. ಮತ್ತೆ ಅವನು ಬೈದಿದ್ದಾದ್ಮೇಲೆ ಇವನು ಒಂದು ಕಾಸು ಕೊಡ್ತಿದ್ದ. ಒಂದ್ ದಿವ್ಸ ಗೊತ್ತಾಗತ್ತೆ ಅವನು ಒಂದು ತಿಂಗಳ ಮಟ್ಟಿಗೆ ಡೆಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ. ಅವನು ಬಂದ ತಕ್ಷಣ ಈ ಸೂಫಿ ಅವನಿಗೆ 30 ಕಾಸು ಕೊಟ್ಟ. 30 ಕಾಸು ಕೊಟ್ಟು, ಅಪ್ಪ 30 ದಿನಗಳದ್ದು ಬೈದು ಬಿಟ್ಟು ಹೋಗೋ, ಇಲ್ಲ ಅಂದ್ರೆ ನಾಳೆಯಿಂದ ಬೈಯೋರು ಯಾರು ನನ್ನ ಅಂತ ಹೇಳ್ದ. ಎಂತ ದೊಡ್ಡ ಮಾತಲ್ಲೇನೋ ಇದು, ಎಂತ ಪಾಠ ಅಲ್ಲೇನೋ ಇದು. ಹೌದೌದು, ಹಂಗೆ ಯಾಕ ಜನರು ನೀವು ಹತ್ರ ಆಗ್ತಾ ಇದೀರಿ ಅಂತಂದ್ರೆ, ಜಲಾಲುದ್ದೀನ್ ರೂಮಿ ಅವರು ಮಾತಾಡ್ತಾರೆ ಏನಂತಂದ್ರೆ, ವಿಚಾರಗಳನ್ನ ಎತ್ತರಿಸು ಧ್ವನಿಯನ್ನಲ್ಲ, ವಿಚಾರಗಳನ್ನ ಎತ್ತರಿಸುವ ಧ್ವನಿಯನ್ನಲ್ಲ. ಹೂ ಅರಳುವುದು ಮಳೆಯಿಂದಲೇ ಹೊರತು ಗುಡುಗು ಸಿಡಿಲಿನ ಆರ್ಭಟದಿಂದಲ್ಲ. ಕವನ. ಇದನ್ನ ನಾನು ಜೀವನದೊಳಗ ಅಳವಡಿಸಿಕೊಂಡಿದ್ದು.
ಇಲ್ಲ ನಿನ್ನಲ್ಲಿ ಏನೋ ಫ್ರಾಗ್ರೆನ್ಸ್ ಇದೆ ಅಂದ್ರೆ ಧರ್ಮ ಅಧರ್ಮ ಅಂತಿರುತ್ತೆ ಪ್ರತಿ ಧರ್ಮದಲ್ಲೂ. ಧರ್ಮ ಇರುವವರು ಅಮೃತ ಕೊಡ್ತಾರೆ, ಅಧರ್ಮ ಇರೋರು ರಕ್ತ ಕೀಳ್ತಾರೆ. ಆ ಅಧರ್ಮೀನ ನೋಡಿ ಧರ್ಮನ ಗುರುತಿಸಬಾರ್ದು, ಧರ್ಮೀನ ನೋಡಿ ಧರ್ಮನ ಗುರುತಿಸ್ಬೇಕು. ನಿನ್ನ ನೋಡಿದ್ರೆ ಒಂದು ಗೌರವ ಬರುತ್ತೆ, ಏನೋ ಒಂದು ಫ್ರಾಗ್ರೆನ್ಸ್ ಮಾತುಗಳಲ್ಲಿ ತಿಳಿಯುವಂತ ಕೆಲವು ಸೂಫಿ ಸಿದ್ಧಾಂತ ಓದ್ಕೊಂಡಿದ್ಯಾ? ನಾನು ರೆಗ್ಯುಲರ್ ಅದೇ ಸ್ಟಡಿಯಲ್ಲಿ ಈಗಲೂ ಕೂಡ ಅದೇ ಸ್ಟಡಿಯಲ್ಲಿ ಓದ್ತಾ ಇದ್ದೆ. ನಿಮ್ ವಿಡಿಯೋ ನೋಡಿದೆ, ನಾನು ಸೂಫಿ ಆಧ್ಯಾತ್ಮ ಚಿಂತನೆಗಳು ಒಂದು ಪುಸ್ತಕ ಓದ್ತಾ ಇದ್ದೆ. ಅದಕ್ಕೆ ನಿನ್ನಲ್ಲಿ ಆ ರಸ ಇದೆ. ಒಂದು ನಬಿ ಕತೆ ನೆನಪಾಗ್ತಾ ಇದೆ ನಿನ್ನ ನೋಡಿದ್ರೆ, ಎಷ್ಟು ನ್ಯಾಯವಂತರಾಗಿದ್ರು ನಬಿಗಳು ಅಂತ. ಅದು ಎಷ್ಟನೇ ನಬಿ ಅಂತ ಗೊತ್ತಿಲ್ಲ, ಆ ನಬಿ ತುಂಬಾ ಒಳ್ಳೆಯವನಾಗಿದ್ದ. ಜನ ಅವನನ್ನ ಭೇಟಿ ಮಾಡಲು ಬರ್ತಿದ್ರು, ಶಿಕ್ಷೆಗಳನ್ನು ಪಡಿತಿದ್ರು ತಪ್ಪು ಮಾಡಿದ್ರೆ. ಆ ನಬಿಯನ್ನ ಭೇಟಿ ಮಾಡೋದಕ್ಕೆ ಒಂದು ಹೆಣ್ಣು ಬರುತ್ತೆ, ಮಗುವನ್ನ ಎತ್ಕೊಂಡು ಬರುತ್ತೆ. ಇದು ಯಾಕೋ ಅಹೋರಾತ್ರನಿಗೆ ಮನಸ್ಸು ಮುಟ್ಟಿದ ಕತೆ ಇದು. ಇದು ನಿಜಾನ ಅಲ್ವಾ ಅಂತ ನೀನ್ ಹೇಳು. ಆ ಹೆಣ್ಣು ಬಂದ ತಕ್ಷಣ, ಅಮ್ಮ ಮಗು ಎಷ್ಟು ಚಂದ ಇದೆ, ಈ ಮಗುವಿನ ಅಪ್ಪ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಆ ಹೆಣ್ಮಗು ಹೇಳುತ್ತೆ, ಏನು ಮಾತಾಡಲ್ಲ, ಮೌನ ಆಗತ್ತೆ. ಏ ನೀನು ಹೇಳಲೇಬೇಕು ಯಾರದು ಅಪ್ಪ ಅಂತ. ಅದು ಏನಕ್ಕೆ ಕೇಳದ ಗೊತ್ತಿಲ್ಲ. ಹೆಮ್ಮ ಕಣ್ಣೀರ್ ಹಾಕೋತಾಳೆ, ಅಲ್ಲಿ ಇಲ್ಲಿ ನೋಡ್ತಾಳೆ. ಅಲ್ಲಿ ನಬಿ ಫ್ಯಾಮಿಲಿ ಎಲ್ಲ ಇರುತ್ತೆ, ಅವರೆಲ್ಲ ಗಾಬರಿ ಮಾಡ್ತಾರೆ. ಆದ್ರೆ ಆ ಮಗು ವಿಚಲಿತಳಾಗ್ತಾಳೆ. ಅವಾಗ ನಬಿ ಹೇಳ್ತಾನೆ, ನೋಡು ನೀನು ಹೇಳದಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ. ಹಾಗೆ ಹೇಳೋವಾಗ ಆ ಮಗು ಬಾಯಿ ಬಿಡುತ್ತೆ, ಅಲ್ಲೇ ಇದ್ದ ಮಗನನ್ನ ತೋರಿಸ್ಬಿಡುತ್ತೆ, ನಬಿಯ ಮಗ, ಆ ಹುಡುಗಿಯ ತಂದೆ, ಆ ಮಗುವಿನ ತಂದೆ. ಹೌದಾ, ಇವನಾ ಅಂತ ಹೇಳಿದ್ರೆ ಹ್ಞೂ ಅನ್ನತ್ತೆ. ಅವಾಗ ಅವನಿಗೆ 80 ಚಡಿ ಏಟಿನ ಶಿಕ್ಷೆ ಕೊಡಲಾಗುತ್ತೆ. ಯಾಕೆ, ಸ್ವಂತ ಮಗನಿಗೆ. ತನ್ನ ಪತ್ನಿ, ನಬಿಯ ಪತ್ನಿ ಬಂದು ಹೇಳ್ತಾಳೆ, ನೋಡಿ ಮಗು ನಮ್ದದು, ಶಿಕ್ಷೆ ಒಂದು ತಪ್ಪು, ಅವನು ಬೇಕಾದ್ರೆ ಮದುವೆ ಆಗ್ಬಿಡ್ಲಿ ಅದೇ ಹೆಣ್ಮಗುನ, ನಾನು ಪರ್ಮಿಷನ್ ಕೊಡ್ತೀನಿ. ಅವನು ಒಪ್ಪುತ್ತಾನೆ ಈ ಶಿಕ್ಷೆ ಬೇಡ ಅಂತ. ಯಾಕಂದ್ರೆ ಅದುವರೆಗೂ 80 ಚಡಿ ಏಟು ಶಿಕ್ಷೆ ಪಡೆದವ್ರು ಯಾರು ಬದುಕುಳಿಲಿಲ್ಲ. ಅದಕ್ಕೆ ನಬಿ ಹೇಳ್ತಾನೆ, 80 ಚಡಿ ಏಟು ಮುಗಿದ ಮೇಲೂ ಅವನು ಬದುಕಿದ್ರೆ ಮದುವೆ ಆಗ್ಲೇಬೇಕಾಗತ್ತೆ, ನೀ ಹೇಳ್ಬೇಕಾಗಿಲ್ಲ ಅಂತ ಹೇಳ್ತಾನೆ. ಮಗ ಕಣ್ಣು ಮುಂದೆನೆ 60 ಚಡಿ ಏಟಿಗೆ ಸತ್ತೋಗ್ಬಿಡ್ತಾನೆ. ಈ ಕತೆ ಮಾರಲ್ ನೋಡೋ ಹೆಂಗಿದೆ ಅಲ್ಲೇನೋ. ಇದು ನಿಜಾನೇನೋ, ಓದ್ಕೊಂಡಿದ್ಯಾ? ಅದು ಕಟ್ಟಾಗೋಯ್ತಪ್ಪ, ಅದು ಮೊಬೈಲ್ ಅಲ್ಲಿ ಬ್ಯಾಟ್ರಿ ಆಗೋಯ್ತು. ಚಾರ್ಜ್ಗೆ ಹಾಕಿ ಹೇಳು. ಇವಾಗ ಅದು ಕತೆ ಓದಿರ್ಲಿಲ್ಲಲ್ಲ ನೀನು? ಇಲ್ಲ, ಅವ್ರ ಹತ್ರ ಕತೆ ಓದಿಲ್ಲ. ಯಾಕಪ್ಪ, ನಿನ್ನ ಒಂದು ಒಂದು ಆವಾಜ್ ಇದೆಯಲ್ಲ, ನಿನ್ನ ಧ್ವನಿಯಲ್ಲಿ ಆಧ್ಯಾತ್ಮ ಇದೆ, ಹೆಂಗೆ ಅಂತ ಹೇಳು. ಅದು ಅದು ಗೊತ್ತಿಲ್ಲ ಅವ್ರ ಹತ್ರ, ನನ್ನ ಹಿನ್ನೆಲೆ ಹಿನ್ನೆಲೆ ಮಾತ್ರ ಹೇಳಬಲ್ಲೆ ನಾನು. ನನ್ನ ಅಜ್ಜ ಅವರೆಲ್ಲ ಬಂದು ಕೊಪ್ಪಳ ಜಿಲ್ಲಾ ಕೊಪ್ಪಳದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಒಂದು ಹಳ್ಳಿ ದೇವೂರು ಅಂತೇಳಿ, ಅಲ್ಲಿದ್ರು ನನ್ನ ಮುತ್ತಜ್ಜ ಅಜ್ಜ ಹಾಗೆ ಹೀಗೆ. ಅವರನ್ನ ಅಲ್ಲಿ ಮೊಹರಂ ಜೊತೆಗೆ ಇದು ದೇವಿ ಆರಾಧಕರು. ಓಕೆ. ಅವರು ಅಲ್ಲಿ ದೇವಿ ಆರಾಧಕರು ಜೊತೆಗೆ ಮೊಹರಂ ಆಚರಣೆ ಮಾಡೋರು. ನನ್ನ ನನ್ನ ಹಿರಿಯರು ಹೇಳ್ತಾರೆ ನನಗೆ, ನಮ್ಮ ಮುತ್ತಜ್ಜ ನಿಮಗೆ ದೇವಿ ಜೊತೆ ಮಾತಾಡ್ತಾ ಇದ್ನಪ್ಪ ಅಂತೇಳಿ. ಹೌದೌದು, ಅದು ಒಳಾರ್ಥ. ನಾವು ಅಧ್ಯಾತ್ಮ ದಾರಿಯಲ್ಲಿ ಹೋಗೋರಿಗೆ ಅದು ಅದ್ರ ಒಳಾರ್ಥ ನಮ್ಗೆ ಅರ್ಥ ಆಗ್ತದ. ನಿನಗೆ ದೇವಿ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ಹೇಳು. ದೇವಿ ಬಗ್ಗೆ ನಾವು ಇವಾಗ್ಲೂ ಮೊಹರಂ ಅಲ್ಲಿ ಇದರಲ್ಲಿ ನಾವು ದೇವಿ ಗುಡಿ ಮುಂದನ ಏನ್ ಮಾಡ್ತೀವಿ ಅಂತಂದ್ರೆ ಉಡಿ ಕೊಟ್ಟೋದು ಅಂತ ಕರಿತೀವಿ ನಾವು. ಅಂದ್ರೆ ಇದೊಂದು ಒಂದು ಎರಡು ಧರ್ಮಗಳನ್ನ ಒಂದು ಒಟ್ಟುಗೂಡಿಸುವಂತಹ ಒಂದು ಒಳ್ಳೆಯ ಸಂಕೇತ ಅಲ್ಲೇನೋ. ಅವ್ರೆಲ್ಲ ಇಲ್ಲ, ನೀವು ಅದನ್ನ ಮಾಡಬಾರ್ದು, ಅಲ್ಲಿ ಮಾಡಿದ್ರೆ ಈ ದೇವರ ಶಕ್ತಿ ಕಡಿಮೆ ಆಗುತ್ತೆ, ಆ ದೇವರ ಶಕ್ತಿ ಕಡಿಮೆ ಆಗುತ್ತೆ. ದೇವರ ಶಕ್ತಿ ಎಲ್ಲೋ ಕಡಿಮೆ ಆಗುತ್ತೆ, ಯಾರು ಯಾವ ದೇವರ ಪೂಜೆ ಮಾಡಿದ್ರು ದೇವರ ಶಕ್ತಿ ಏನಾದ್ರೂ ಕಡಿಮೆ ಆಗುತ್ತೆ?
ನನಗೆ ಆಗ ವಯಸ್ಸು ಎಷ್ಟು ಅಂತಂದ್ರೆ ನಾನ ಅಬ್ಬಬ್ಬಾ ಅಂತಂದ್ರೆ ಒಂದು 10th ಓದ್ತಾ ಇದ್ನೇನು. ಈ ಪದ್ಧತಿನ ನಾನೇ ಹುಟ್ಟಾಕಿದೆ ಅದನ್ನ. ಇಲ್ಲಿಂದನೇ ದೇವಿಗುಡ ಮುಂದೆನೆ ಹುಡಿ ಕಟ್ಟಿ ಮಸೀದಿಗೆ ಹೋಗ್ತಂತ ಒಂದು ಪದ್ಧತಿನ ನಾನು ಆ ಟೈಮಲ್ಲಿ ನಾ ಹುಟ್ಟಾಕ ನೋಡು. ಪ್ರೀತಿಯ ಬೆಸುಗೆ ಅಲ್ಲೇನ ಇದು, ಬೆಸುಗೆ ಅಲ್ಲ, ಪ್ರೀತಿಯನ್ನ ಹರಡುವ ಸಂಕೇತ ಅಲ್ವೇನ ಇದು. ಯಾವ ದೇವರಿಗೆ ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ದೇವ್ರು ಹೇಳ್ತಾರೆ ಅಂದ್ರೆ ನಮಗೆ ಎಲ್ಲರೂ ಸಮ ಮೋಹವಾಗಿದ್ದಾರೆ. ಸಮ ಆ ಭಗವಂತನಿಗೆ ಎಲ್ಲರೂ ಸಮಾನಂತೆ. ಈ ಜಗತ್ತಲ್ಲಿರೋ ಪ್ರಾಣಿ ಪಕ್ಷಿ ಈ ನೀರು ನೆಲದ ಜೊತೆ ಯಾವ್ಯಾವ್ದು ಕುಡಿದು ಬೆಳೆಯುತ್ತೋ ಆ ನೀರನ್ನ ಆ ಗಾಳಿಯನ್ನ ಸೇವಿಸುತ್ತೋ ಭಗವಂತನ ಲೀಲೆಯಲ್ಲಿ ಜೀವಿಯಾಗಿದೆಯೋ ಅವೆಲ್ಲವೂ ಭಗವಂತನಿಗೆ ಸಮಾನಂತೆ. ಕಚ್ಚುವ ಸೊಳ್ಳೆಯು ಕಚ್ಚಿಸಿಕೊಳ್ಳುವ ಜೀವಿಯು ಇಬ್ರು ಒಂದೇ ಅವನಿಗೆ. ತಿನ್ನುವ ಹುಲಿಯು ತಿನ್ನಿಸಿಕೊಳ್ಳುವ ಜಿಂಕೆಯು ಇಬ್ರು ಸಮಾನಂತೆ ಅವನಿಗೆ. ಅವನಿಗೆ ಧರ್ಮ ಭೇದಗಳು ಇಲ್ಲ. ಅವನ ಕಿರಣ ಇದೆಯಲ್ಲ ಎಲ್ಲ ಧರ್ಮಗಳ ಮೇಲೂ ಸಮವಾಗಿ ಬೀಳುತ್ತಂತೆ. ಸೂರ್ಯನ ಕಿರಣ ಕೆಳಗೆ ನಾವಿಬ್ರು ನಿಂತ್ಕೊಳ್ಳೋಣ, ಯಾರ ಮೇಲೆ ಹೆಚ್ಚು ಬೀಳುತ್ತೆ ಯಾರ ಮೇಲೆ ಕಡಿಮೆ ಬೀಳುತ್ತೆ ಹೇಳ ನೋಡೋಣ. ಅಲ್ಲೇನಾ ನಮೇ ದ್ವೇಷೋಸ್ತಿನ ಪ್ರಿಯ, ಅವನು ಯಾರನ್ನು ದ್ವೇಷ ಮಾಡಲ್ಲ, ಯಾರನ್ನು ಹೆಚ್ಚಿಗೆ ಭೇದ ಭಾವ ಮಾಡಿ ಪ್ರೀತಿ ಮಾಡಲ್ಲ. ಬಟ್ ಏನೋ ನಿನ್ ಕೆಲ್ಸ? ನನ್ ಕೆಲ್ಸ ನನಗೆ ಅದು ಗೊತ್ತಿಲ್ಲ. ನನ್ ಕೆಲ್ಸ ಏನು ಅಂತ ಹೇಳಿ ಯಾರ ಹತ್ರ ಅವ್ರೆ ಯಾರು ನೀನು ಅದನ್ನು ಗೊತ್ತಿಲ್ಲ ನೋಡಿ. ನನಗೆ ಯಾರು ನಾನು ಯಾರು ಅರ್ಥ ಆಗ್ತಿಲ್ಲ ನನಗೆ ಯಾರು ನಾನು ಅಂತ ಹೇಳಿ. ನೀನ್ ಏನೋ ಕುಟ್ಟಿದೀಯ ಅದು ಅದನ್ನ ಹುಡುಕ್ತಾ ಹೊರಟಿದ್ದೀನಿ ಈಗ. ಏನ್ ಎದಕ್ ಕುಟ್ಟಿದ್ದೀನಿ ನಾನು, ಯಾಕೆ ಬಂದಿದ್ದೀನಿ ಇಲ್ಲಿಗೆ ಅಂತೇಳಿ. ನೀನ್ ಏನಕ್ಕೆ ಭಯ ಬೀಳ್ತೀಯ? ಭಯ ಎಲ್ಲಿ ಎಲ್ಲಿ ಇವನು ಜಾತಿವಾದಿ ಅಂದ ತಕ್ಷಣ ಭಯ ಬರ್ತದೆ. ಎಷ್ಟು ಚಂದ ಮಾತಾಡ್ತೀಯೋ ಕತ್ತೆ, ಎಷ್ಟು ಚಂದ ಮಾತಾಡ್ತೀಯೋ ನೀನು. ನೀನು ಎಲ್ಲಿ ಇವನು ಒಂದು ಧರ್ಮ ಕಂಡದವನು ಒಂದು ಜಾತಿ ಸೀಮಿತ ಆದವನು ಅಂದ ತಕ್ಷಣ ಭಯ. ಅದಕ್ಕೆ ಮಾತ್ರ ಭಯ, ಉಳಿದೆಲ್ಲ ನನಗೆಲ್ಲ ನಿರ್ಭಯ. ಎಷ್ಟು ಚಂದ ಮಾತಾಡ್ತೀಯಪ್ಪ ನೀನು. ಯಾರೋ ನೀನು, ಯಾರೋ ನೀನು ಗೊತ್ತಿಲ್ಲ ಅವ್ರ ಹತ್ರ ನಾನು ಯಾರು ಅಂತ ಗೊತ್ತಿಲ್ಲ. ಬಂದಿದ್ದೀನಿ. ನಿನ್ನ ಬಣ್ಣ ಏನು? ನಿನ್ನ ಬಣ್ಣ ಏನು? ನನ್ನ ಬಣ್ಣ ಬಿಳಿ. ನಿನ್ನ ರೂಪ ಏನು? ರೂಪ ಕಪ್ಪು. ಆಹಾ, ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತೀಯ ಕತ್ತೆ. ನಿನ್ನ ವೇಗ ಎಷ್ಟು? ವೇಗ ನಿನ್ನ ಸ್ಪೀಡ್ ಎಷ್ಟು? ಸ್ಪೀಡ್ ಅದಕ್ಕೆ ಅದಕ್ಕೆ ಶಬ್ದಗಳನ್ನ ನಾನು ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ಪೀಡ್ಗೆ ಆ ಒಂದು ವೇಗಕ್ಕೆ ಶಬ್ದಗಳು ಈ ಶಬ್ದಗಳು ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ. ನಿನ್ನ ಭಾರ ಎಷ್ಟು? ಭಾರ ಬಹುಶಃ ಹೂವಿಗಿಂತಲೂ ಕೂಡ ಹಗುರ ಆಗಿರ್ಬೋದು. ದೇವಾ, ಏನೋ ನೀನು ನನ್ನ ಅಹಂಕಾರವನ್ನ ತುಳಿಲಿಕ್ ಬಂದಿದೀಯನೋ ಕತ್ತೆ. ದೊಡ್ಡ ಮಾತು ಅವ್ರ ಹತ್ರ ಬಹಳ. ನೀನು ನೀನು ಹುಟ್ಟಿದ್ದೀಯನೋ ಅಂತ ಅನ್ಕೊಂಡಿದ್ದೀನಿ, ಬಹುಶಃ ಹುಟ್ಟಿರ್ಲಿಕ್ಕಿಲ್ಲ. ವಾವ್, ಸಾಯ್ತಿಯನೋ ಗೊತ್ತಿದೆ ಬಟ್ ಸಾಯ್ಲಿಕ್ಕಿಲ್ಲ. ನಿನ್ ಕಾಲ್ ಮುಟ್ಟಬೇಕು ಕತ್ತೆ. ದೊಡ್ಡ ಮಾತು ಅವ್ರ ಹತ್ರ, ದೊಡ್ಡ ಮಾತು ಬಹಳ ದೊಡ್ಡ ಮಾತು. ನಾನು ನಿಮ್ ಫಸ್ಟ್ ಮೊದ್ಲೇ ವಿಡಿಯೋ ನೋಡಿದಾಗ ನಿಮ್ ಮೇಲೆ ಕೋಪಗೊಂಡಿದ್ದೆ ನಾನು. ಗೊತ್ತಿಲ್ಲ ಅವ್ರ ಹತ್ರ ಯಾಕೋ ಕೋಪ ಗೊತ್ತಿಲ್ಲ. ಯಾಕೆ ಕೋಪ ಅಂತ ಗೊತ್ತಿಲ್ಲ ನನಗೆ. ಕೆಟ್ಟ ಬಂದಿತ್ತು ನನಗೆ ನಿಮ್ ಮೊದ್ಲೇ ವಿಡಿಯೋ ನೋಡಿದಷ್ಟು ಬಂದಿತ್ತು. ಯಾವ ವಿಡಿಯೋ ಅನ್ನೋದು? ಯಾವ ವಿಡಿಯೋ ಅಂತಂದ್ರೆ ಈ ಸಿಜರ್ಲಿಂಗ್ ಸಂಬಂಧಪಟ್ಟಂಗೆ. ಆ ವಿಡಿಯೋ ನೋಡಿದಾಗ ಕೋಪ ಬಂದಿತ್ತು ನಿಮಗೆ. ಯಾಕೋ ಹೇಳು, ಅದನ್ನ ಕಿತ್ತು ಬಿಸಾಕೋಣ ಹೇಳು, ಸತ್ಯ ಹೇಳು. ಇಲ್ಲ ಇಲ್ಲ, ಅದು ಯಾಕಂತ ಗೊತ್ತಿಲ್ಲ, ಬಟ್ ನಿಮ್ಮ ಆ ಟೈಮಲ್ಲಿ ಕೋಪ ಬಂತು ನನಗೆ. ಸಿಜರಿನ ಸಂಬಂಧಪಟ್ಟಂಗೆ ಯಾವ ಒಂದು ವಿಡಿಯೋ ನೋಡಿದೆ ನಾನು. ಆ ವಿಡಿಯೋ ನೋಡಿದಾಗ ನನಗೆ ಸ್ವಲ್ಪ ಕೋಪ ಬಂತು. ಕೋಪ ಬಂದಾಗ ಸುಮ್ಮನಾದೆ ನಾನು. ಕೋಪ ಬಂದಾಗಂದ್ರೆ ಅದು ಒಂದು ಸಾತ್ವಿಕ ಕೋಪ ಅನ್ಕೊಳ್ಳಿ. ಅದು ಅಲ್ಲಿಗೆ ಮತ್ತೆ ಮತ್ತೆ ಇನ್ನೊಂದ್ಸಲ ವಿಡಿಯೋ ನೋಡಿದಾಗ ಬಹಳ ಖುಷಿ ಆಯ್ತು. ನಿಮ್ ಜೊತೆ ಸಡನ್ ಆಗಿ ನಿಮ್ ನಂಬರ್ ಕೂಡ ಸಿಕ್ತು. ಕಾಲ್ ಮಾಡಿದ್ರೆ ನಿಮ್ ನಂಬರ್ ಕಾಲ್ ಪಿಕ್ ಮಾಡಿದ್ರೆ ಅಷ್ಟೇ. ನೀನು ಕೆಲಸ ಮಾಡ್ತೀಯಾ ಇಲ್ವಾ?
ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಅವ್ರ ಹತ್ರ, ಅದು ನನ್ಗೆ ಗೊತ್ತಾಗ್ತಾ ಇಲ್ಲ ನಾನು ಕೆಲಸ ಮಾಡ್ತಿದ್ದೀನಿ ಇಲ್ವಾ, ಕೆಲಸ ಮಾಡ್ತಿದ್ದೀನಿ ಇಲ್ವಾ ಅಂತೇಳಿ. ಏಯ್, ನೀನು ಅಹೋರಾತ್ರ ನನ್ನ ಎಷ್ಟು ಚಂದ ಅರ್ಥ ಮಾಡ್ಕೊಂಡಿದೀಯೋ. ಇಲ್ಲ ಅವ್ರ ಹತ್ರ ಏನಿಲ್ಲ, ಅವ್ರ ಏನು ಅರ್ಥನೇ ಮಾಡ್ಕೊಂಡಿಲ್ಲ ನಾನು ಜಗತ್ತನ್ನ ಇನ್ನು. ಓಕೆ, ನೀನ್ ಯಾಕೆ ನೀನ್ ಅನ್ಕೊಂಡಿರೋ ಆ ಕೆಲಸ ನಾನು ಮಾಡ್ತಾ ಇರೋದು ಯಾಕೆ ನೀನು ಹೇಳು. ನೀನ್ ಅನ್ಕೊಂಡಿರೋ ಆ ಕೆಲಸನ ನೀನು ಯಾಕೆ ಮಾಡ್ತಾ ಇದೀಯ ಹೇಳು. ಅದೇ ಯಾಕೆ ಮಾಡ್ತಾ ಇದ್ದೀನಿ ನಾನು, ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಆ ಕೆಲಸನ, ಯಾಕೆ ಮಾಡ್ತಾ ಇದ್ದೀನಿ ನಾನು ಆ ಕೆಲಸನ, ಯಾಕೆ ಮಾಡ್ತಾ ಇದ್ದೀನಿ ನಾನು. ನೀನು ಇಷ್ಟ ಪಡುವ ಪ್ರಾಣಿ ಯಾವುದು? ನಾನು ಇಷ್ಟ ಪಡುವ ಪ್ರಾಣಿ ನವಿಲು. ಅವ್ರ ಹತ್ರ ನವಿಲು. ನೀನು ಇಷ್ಟ ಪಡದೇ ಇರೋ ಪ್ರಾಣಿ ಯಾವುದು? ಇಲ್ಲ, ಅವ್ರ ಹತ್ರ ಇಷ್ಟ ಪಡದಿರೋ ಪ್ರಾಣಿನೇ ಇಲ್ಲ. ಅಯ್ಯೋ ದೇವ, ಪ್ರಕೃತಿಯನ್ನ ಇಷ್ಟ ಪಡದೆ ಇರತಕ್ಕಂಥದ್ ಯಾರಾದ್ರೂ ಇದ್ದಾರಾ ಅವ್ರ ಹತ್ರ? ಇಲ್ವೋ, ಅರ್ಥವಿಲ್ಲದ ಪ್ರಾಣಿಗಳು ಬೇಡ ಅಲ್ಲ. ಯಾವ ಪ್ರಾಣಿ ಈ ಜಗತ್ತಲ್ಲಿ ಇರಬಾರ್ದು ಹೇಳುದು ನೋಡೋಣ. ನೀನು ಅವ್ರ ಹತ್ರ ಎಲ್ಲ ಇದ್ರೇನೆ ಪ್ರಕೃತಿ, ಅವ್ರ ಹತ್ರ ಎಲ್ಲಾ ಪ್ರಾಣಿ. ನೀವು ನೀನು ಮೊಹರಂ ಮಾಡುವಾಗ ಒತ್ತಿಗೆ ತಾನೆ ಯಾಕೋ ಕೊಲ್ತೀಯಾ? ಅವ್ರ ಹತ್ರ ನನ್ಗೆ ಇಷ್ಟ ಅಲ್ಲ ಅವ್ರ ಹತ್ರ, ನಾನು ಅದನ್ನ ಅದ್ರ 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 ವಿರುದ್ಧವಾಗಿದ್ದೀನಿ ಅವ್ರ ಹತ್ರ. ಓಕೆ ಬಂಗಾರು, ಓಕೆ. ನೀನು ಯಾವ ಕಾಲವನ್ನು ಇಷ್ಟಪಡ್ತೀಯ ಹೇಳು. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ಯಾವ ಕಾಲ ಇಷ್ಟಪಡ್ತೀಯ ಹೇಳು. ಮೂರು ಕಾಲವನ್ನು ಇಷ್ಟಪಡ್ತೀನಿ. ಯಾವ ಕಾಲ ಒಂದು ಇರಬಾರ್ದು ಹೇಳ್ಬಿಡ, ದೇವ್ರಿಗೆ ಹೇಳ್ಬಿಡೋಣ ಇಬ್ರು ಸೇರಿ. ಸಾಧ್ಯ ಇಲ್ಲ ಅವ್ರ ಹತ್ರ, ಮೂರು ಕಾಲದ ಅವಶ್ಯಕತೆ ಇದೆ. ಹೌದೇನೋ? ಹೌದು, ಅವ್ರ ಹತ್ರ ಮೂರು ಕಾಲಗಳು ಅವಶ್ಯಕತೆ ಇದೆ ಜಗತ್ತಿಗೆ. ನಮ್ಮ ಅದೇ ನಮ್ಮ ನನಗೆ ಒಂದು ನನ್ಗೆ ಯಾವಾಗ್ಲೂ ಸ್ವಲ್ಪ ಧ್ಯಾನ ಕುಂತಾಗ ಒಂದು ಒಂದು ಮನಸ್ಸಲ್ಲಿ ಒಳಿತದ ಏನಂತಂದ್ರೆ, ನಿನ್ನ ನಿನ್ನ ಮನಸ್ಸಿಗೆ ಮೀರಿ, ನಿನ್ನ ಬುದ್ಧಿಮತ್ತಕ್ಕೆ ಮೀರಿ, ನಿನ್ನ ವ್ಯಕ್ತಿತ್ವಕ್ಕೆ ಮೀರಿ ಭಗವ ಈ ಜಗತ್ತನ್ನ ಪ್ರೀತಿಯಿಂದ ಕಾಣು. ಓಕೆ, ನೀನು ಇಷ್ಟು ಮಾತಾಡ್ತಾ ಇದೀಯಾ, ನೀನು ಅಹೋರಾತ್ರ ನನ್ನ ಸರ್ವ ಸಮತ್ವದಿಂದ ಯಾಕೆ ಮಾತಾಡ್ತಿಲ್ಲ ಹೇಳೋ. ಅಹೋರಾತ್ರ ಕತ್ತೆ ನೀನು ಅಂತ ಹೇಳಿ ನೋಡೋಣ. ಅವ್ರ ಹತ್ರ ಇವಾಗ ನಾನು ಕೈಯೋದು, ಆಮೇಲೆ ಅವರನ್ನ ಅದನ್ನ ಬಯೋ ಶಬ್ದಗಳಲ್ಲಿ ಬೈಗೋ ಇರಂಗಿಲ್ಲ ಅವ್ರ ಹತ್ರ. ಬಯೋ ದೊಡ್ಡ ಮಾತಲ್ಲ ನನಗೆ, ನೀವು ನೀವು ಹೇಳಿದ್ರಲ್ಲ ಹಿಂಗ ಅನ್ನೋ ಅವ್ರ ಹತ್ರ ಹಿಂಗ ಅನ್ನೋ ಅಂತೇಳಿ ಅಂದ್ರಲ್ಲ, ಅಂದ್ರೆ ದೊಡ್ಡ ಮಾತಲ್ಲ, ಅದು ದೊಡ್ಡ ಮಾತಲ್ಲ. ಆದ್ರೆ ಆ ಮಾತಿನೊಳಗ ಅಂದ್ರು ಕೂಡ ಆ ಮಾತಿನೊಳಗ ಆ ಒಂದು ಇದ್ರೆ ಅದೇನದು ನನಗೆ ಹೇಳಕ್ ಬರ್ತಾ ಇಲ್ಲ ಅವ್ರ ಹತ್ರ. ಅದು ಕೋಪ ಇತ್ತಂದ್ರೆ ಅದು ಬೈಗುಳ ಆಗುತ್ತೆ, ಅದ್ ಕೋಪ ಇಲ್ಲಾಂದ್ರೆ ಬೈಗುಳ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಹತ್ರ. ಕೋಪ ಬಿಟ್ಟು ಹೇಳು ಅವ್ರ ಹತ್ರ. ನಾನು ಬಯಕಾಗ್ತಿಲ್ಲ ಅವ್ರ ಹತ್ರ, ನನಗೆ ಯಾಕೆ ಗೊತ್ತಾಗ್ತಿಲ್ಲ. ಪಾಪಿಷ್ಟ, ಬಯಕಾಗದೆ ಇದ್ದಾಗ ಯಾಕೋ ಫೋನ್ ಮಾಡಿದೆ. ಇಲ್ಲ ಅವ್ರ ಹತ್ರ ಹೆಂಗಿರ್ತದೆ ಅಂತಂದ್ರ, ಯಾ ಎಷ್ಟೇ ಘನತೆ ಉಳ್ಳ ವ್ಯಕ್ತಿ ಆಗಿದ್ರು, ಎಷ್ಟೇ ಪ್ರೇಮಿ ಆಗಿದ್ರು, ನನ್ನ ಬೈಗುಳ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಘನತೆ ಇರ್ತದ. ನಿನ್ನ ನಿನ್ನ ವ್ಯಕ್ತಿತ್ವ ನಿನಗೆ ಗೊತ್ತಿಲ್ಲ, ನೀನು ಎಷ್ಟು ಸಾಧನೆ ಮಾಡಿದ್ಯಾ ನಿನಗೆ ಗೊತ್ತಿಲ್ಲ, ನಿನ್ನ ಉತ್ತರ 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 ನಿನ್ನ ಎತ್ತರವನ್ನು ತೋರಿಸ್ತಾ ಇದೆಯೋ. ಒಂದು ಉತ್ತರದಲ್ಲಿ ತಪ್ಪು ಮಾಡ್ಲಿಲ್ವಲ್ಲೋ ನೀನು, ನೀನು ಮನುಷ್ಯನೇನೋ ನೀನು. ಮನುಷ್ಯ ಆಧ್ಯಾತ್ಮಿಕದ ಎತ್ತರವನ್ನು ಸಾಧಿಸಿದ್ದೀಯೋ ನೀನು, ಆ ದೇವಿಯನ್ನು ಒಲಿಸಿಕೊಂಡಿದ್ದೀಯಾ, ಆ ನಿರ್ವಿಕಾರ ಕುದಾನನ್ನು ಒಲಿಸ್ಕೊಂಡಿದ್ಯೋ ನೀನು, ಆ ನಿರ್ಗುಣ ನಿರಾಕಾರನನ್ನು ಒಲಿಸ್ಕೊಂಡಿದ್ಯಾ, ಸದ್ಗುಣ ಸಾಕಾರನನ್ನು ಒಲಿಸ್ಕೊಂಡಿದ್ಯೋ ನೀನು. ಏ ನೀನು ನೀನು ಒಳ್ಳೆಯವನೇನು? ಅಲ್ಲ ಅವ್ರ ಹತ್ರ ಸತ್ಯವಾಗ ನನಗೆ ಬೈದೆ, ನನ್ನ ಊರಲ್ಲಿ ಸಿಕ್ಕಾಪಡೆ ಜನ ಬೈತಾರೆ. ನಿನಗೆ ಶತ್ರುಗಳಿದ್ದಾರಲ್ಲೇನೋ? ಎಷ್ಟಿದ್ದಾರೆ ಅಂತಂದ್ರೆ, ಒಂದು ತಕಡಿಯಲ್ಲಿ ಆ ಕಡೆ ಈ ಕಡೆ ಕೆಟ್ಟವರು ಅಂತ ಇಡೋ ನನ್ನ ಶತ್ರುಗಳನ್ನ ಇಡೋರು ಆದ್ರೆ
ಶತ್ರುಗಳದ್ದ ತಕ್ಕಡಿದ್ರೆ ಜಾಸ್ತಿ ಆಗುತ್ತೆ. ಅವ್ರನ್ನ ಮನುಷ್ಯನನ್ನ ಅವ್ರ ಶತ್ರುಗಳಂದ್ರೆ ನಾನು ಬಹಳ ಪಾಪ ಆಗ್ತೀನಿ ಅವ್ರ ಹತ್ರ. ಓಕೆ, ಆ ಶತ್ರುಗಳಿಗೆ ಒಂದು ಶಾಪ್ ಹಾಕು ನೋಡೋಣ. ಹೆಂಗೆ ಅವ್ರ ಹತ್ರ ಹಿಂಗೆ ಜಗತ್ತನ್ನ ಪ್ರೇಮಿಸು ಅನ್ನೋ ಸೂಫಿಸಂ ಅನ್ನ ಪ್ರೀತಿ ಮಾಡೋ ನಾನು, ಶಾಪ ಹಾಕ್ಲಿಕ್ಕೆಲ್ಲ ಹೆಂಗ್ ಬರುತ್ತೆ? ಮತ್ತೆ ಒಂದ್ರಲ್ಲಿ ಸೋಲ್ತಾ ಇಲ್ವಲ್ಲೋ, ಸೋಲ್ಸಕ್ ಬಂದಿದ್ಯಾ ನೀನು? ಆಗೆಲ್ಲ ಅವ್ರ ಹತ್ರ ಸೋಲು ಗೆಲುವು ಯಾವ್ದಿಲ್ಲ ಇದ್ರಾಗ. ಅದೊಂದು ಹಾಡಿದೆ ಅವ್ರ ಹತ್ರ, ಬಾಚಲೋ ಹಾಡಿದೆ, ಗೆಲ್ಲುವುದು ಗೆಲುವು ಅಲ್ಲ ಅಂತೇಳಿ ಒಂದು ಹಾಡಿದೆ ಅವ್ರ ಹತ್ರ. ಗೆಲ್ಲುವುದು ಗೆಲುವೇ ಅಲ್ಲ ಅಂತೇಳಿ ಅದು ನಾನು. ನೀನು ಏನ್ ಗೊತ್ತಾ, ನೀನು ತುಂಬಾ ಪಟ್ಟಿಂಗ ಇದೀಯಾ ನೀನು? ಏಯ್ ಅಹೋರಾತ್ರ ನೀನು ಎಷ್ಟ್ರವನು ನೀನು? ನಿನ್ನದೆಲ್ಲ ತೋರ್ಪಡಿಕೆ, ಬಾರೋ ನನ್ನ ಹತ್ರ ಆಡೋ, ನನ್ನ ಹತ್ರ ತೋರ್ಸೋ ನಿಂದು ಆ ಜ್ಞಾನ ಅನ್ನೋ ತರ ಇದೆ ನಿನ್ನ ಮಾತು. ಅಷ್ಟು ಅಷ್ಟು ಏನೋ, ನೀವೆಲ್ಲ ನಮ್ಮ ಕರ್ನಾಟಕದಲ್ಲಿ ಗೊತ್ತಿಲ್ಲದೆ ಇರುವಂತ ಸಂತರು ಅಂದ್ರೆ ಯಾರ ಕಣ್ಣಿಗೂ ಬೀಳದೆ ಇರುವಂತ ರತ್ನಗಳು ನೀವು. ನಿಮ್ಮನ್ನೆಲ್ಲ ಎಕ್ಕಿ ಎಕ್ಕಿ ಜನಕ್ಕೆ ತೋರಿಸ್ತೀನಿ ಗೊತ್ತಾ, ನಿಮ್ಮನ್ನೆಲ್ಲ ಬಿಡೋದಿಲ್ವೋ? ನಿಮ್ಮನ್ನೆಲ್ಲ ಸುಮ್ಮನೆ ಬಚ್ಚಿಟ್ಕೊಂಡಿರೋಕ್ ಬಿಡೋದಿಲ್ಲ ಇವನು. ಒಬ್ಬೊಬ್ಬರನ್ನ ಆಚೆ ಎಳೆದೆಳೆದು ಜನಗಳ ಮುಂದೆ ಹಾಕ್ತೀನಿ. ಎಷ್ಟು ಸಾಧ್ಯ ಇದೆ ಅಷ್ಟು ನಿಗುರಾಗಿರ್ಬೇಕು ಅವ್ರ ಹತ್ರ. ಇದೆಲ್ಲ ಜಗತ್ತು ನೋಡ್ರಿ, ಜಗತ್ತು ಬೈದ್ರಷ್ಟೇ ಅದು ಜಗತ್ತು. ಅದು ನಾವು ಏನ್ ಮಾಡ್ತೀವಿ ಅದನ್ನ ರಿವರ್ಸ್ ಇಟ್ಬೇಕು ಅಂತ ಇದೆ ಜಗತ್ತು. ನಾವ್ ಏನ್ ಮಾಡ್ತೀವೋ, ನಾವ್ ಏನ್ ನಿರ್ಧಾರ ಮಾಡ್ತೀವಿ ಅದು ರಿವರ್ಸ್ ಆಗಿ ಆಲೋಚನೆ ಮಾಡ್ತದ ಇದು ಸಮಾಜ. ನೀವು ನೋಡಿ, ನೀವು ಬೈತೀರಿ, ನೀವು ಯಾಕೆ ಕಾಲ್ ಮಾಡ್ತಿರೋ, ನೀವು ನನಗೆ ಯಾಕೆ ನಾನು ಬೈತೀನಿ, ನೀವು ಯಾಕೆ ಕಾಲ್ ಮಾಡ್ತಿರೋ ಅಂತಂದ್ರೆ, ನೀವು ಆರಾಮಾಗಿ ಮಾತಾಡಿದ್ರೆ ನೀವು ಯಾರು ಕಾಲ್ ಮಾಡ್ತಾ ಇದ್ದೀರಾ? ನೀವು ಬೈದಿದ್ದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ. ಬಹಳ ಮಜವಾಗಿದೆ, ಬಹಳ ಮಜವಾಗಿದೆ ಮಜಾ. ಈ ಮಜಾನ ನೋಡ್ತಾ 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 ನಾವು ಆನಂದಿಸ್ಬೇಕು ಅಷ್ಟೇ. ಹೆಚ್ಚಾದ ಜಗತ್ತು ಅಷ್ಟು ಜಗತ್ತಿನಲ್ಲಿ ಪ್ರೇಮ, ಶಾಂತಿ, ಸಹಬಾಳವೆ, ಸೌಹಾರ್ದತೆ, ಸಹಿಷ್ಣುತೆ ಇದನ್ನ ನಾವು ಬೆಳೆಸಲಿಕ್ಕೆ ನಮ್ಮ ಜೀವನ ಬರ ಬರವಾಗಿರಬೇಕಾಗಿಲ್ಲ. ನಾವು ಹಂಗ ಬದುಕಿದ್ರೆ ನಮ್ಮನ್ನು ನಾಲ್ಕು ಜನ ಬದುಕ್ತಾರೆ, ಆ ನಾಲ್ಕು ಜನ ನೋಡಿ ನಾಲ್ಕು ಜನ ಬದುಕ್ತಾರೆ, ಆ ನಾಲ್ಕು ಜನ ನೋಡಿ ನಾಲ್ಕು ಜನ ಬದುಕ್ತಾರೆ. ಸಾವಿಗೆ ಅಂಜುತ್ತೀಯಾ ನೀನು? ಅವ್ರ ಹತ್ರ ಸಾವಿಗೆ ಅಂಜುತ್ತೀಯಾ? ಅವ್ರ ಹತ್ರ ನಾನು ಈ ಮಾತಿಗೆ ರಾಬಿಯಾ ಬಸ್ರಿ ಅಂತೇಳಿ ಸೂಫಿ ಮಹಿಳೆ ರಾಬಿಯಾ ಬಸ್ರಿ ಒಂದು ಮಾತು ಹೇಳ್ತಾಳೆ. ರಾಬಿಯ ಬಸ್ರಿ ಒಂದು ಕೈಯಲ್ಲಿ ದೊಂದಿಗೆ ಅಂದ್ರೆ ಒಂದು ಪಂಜು, ಬೆಂಕಿಯ ಬೆಂಕಿ ಉರಿತಿರ್ತಕ್ಕಂಥ ಒಂದು ದೊಂದಿಗೆ ತಗೊಂಡು, ಇನ್ನೊಂದು ಕೈಯಲ್ಲಿ ಒಂದು ಬಿಂದಿಗೆ ನೀರು ತಗೊಂಡು ಹೋಗ್ತಾ ಇರ್ತಾಳೆ. ಹೋಗ್ತಾ ಇರ್ಬೇಕಾದ್ರೆ ಅಸಲ್ ಬಸ್ರಿ ಅನ್ನೋ ಸೂಫಿಗಳು ಬಂದು, ರಾಬಿಯ ಎಲ್ಲಿಗೆ ಹೋಗ್ತಾ ಇದೆ ನೀನು, ಈ ಮತ್ತೆ ಈ ಪಂಜು ಮತ್ತೆ ಈ ನೀರನ್ನು ತಗೊಂಡು ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳಿದಾಗ, ರಾಬಿಯ ಹೇಳ್ತಾಳೆ, ಈ ಸಮಾಜ, ಈ ಜಗತ್ತು, ಈ ಜನ ಪರಮಾತ್ಮನ ಭಯಕ್ಕಾಗಿ ನರಕಲ್ಲಿ ನಾನು ಪರಮಾತ್ಮನ ಆರಾಧನೆ ಮಾಡ್ಲಿಕ್ಕಿಲ್ಲ, ಮಾಡದೇ ಇದ್ರೆ ಎಲ್ಲಿ ನರಕಕ್ಕೆ ಆಗ್ಬಿಡ್ತಾನ ಅನ್ನೋ ಭಯಕ್ಕಾಗಿ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಸ್ವರ್ಗದ ಆಶೆಗಳಿಗೆ ಆರಾಧನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ನೀರನ್ನ ನರಕಾಗ್ನಿಗೆ ನೀರಿನಿಂದ ಆ ನರಕಾಗ್ನಿಯನ್ನ ಆರಿಸಿಬಿಟ್ಟು ಆಮೇಲೆ ಈ ದೊಂದಿಗೆಯಿಂದ ಸ್ವರ್ಗವನ್ನು ಸುಟ್ಟಾಕ್ಬಿಡ್ತೀನಿ ಅಂತೇಳಿ ರಾಬಿಯ ಬಸ್ರ ಅವರು ಹೇಳ್ತಾರೆ. ಅಂದ್ರೆ ನಾವು ಸ್ವರ್ಗದ ಆಸೆಗಾಗಿ, ನರಕದ ಆಸೆ ಭಯಕ್ಕಾಗಿ ಭಗವಂತನನ್ನ ಪ್ರೀತಿ ಮಾಡಬಾರ್ದು. ಇದು ಸತ್ಯ, ಇದು ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಭಗವಂತನಲ್ಲಿ ಏನಾದ್ರೂ ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾವ್ದೇ ನಿರೀಕ್ಷೆ ಇರಬಾರ್ದು, ಸತ್ಯ ಇದು. ಓಕೆ ಹೇಳೋ, ಈ ಜಗತ್ತಲ್ಲಿ ಒಂದೇ ಒಂದು ಧರ್ಮ ಇರಬೇಕು, ಬೇರೆ ಎಲ್ಲ ಧರ್ಮ ನಾಶ ಆಗ್ಬೇಕು ಅಂದ್ರೆ ನೀನ್ ಯಾವ ಧರ್ಮ ಇಷ್ಟಪಡ್ತೀಯ? ಪ್ರೇಮ ಧರ್ಮ. ಓ ಕತ್ತೆ, ಏಯ್ ನೀನ್ ಏನಕ್ಕೋ ಫೋನ್ ಮಾಡ್ದೆ, ಯಾಕೋ ಮಾಡ್ಬೇಕಾಗಿತ್ತು ನೀನು? ನಿನಗೇನೋ ಸಂಬಂಧ ಇದು ಎಲ್ಲ ಬೇರೆ ಜನಗಳಿಗೆ? ಒಂದನೇ ಕ್ಲಾಸ್ ಅಲ್ಲಿ ಪಾಠ ನಡೀತಾ ಇದ್ರೆ ನೀವೆಲ್ಲ ಇಂಜಿನಿಯರಿಂಗ್ ಮಕ್ಕಳು, ಮಾಸ್ಟರ್ ಡಿಗ್ರಿ ಮಕ್ಕಳು, ಡಾಕ್ಟರೇಟ್ ಬಂದು ಕ್ಲಾಸ್ ಅಲ್ಲಿ ಯಾಕೋ ಕೂತ್ಕೋತೀರಿ ನೀವು? ನಿಮ್ಗೇನೋ ಸಂಬಂಧ ಇಲ್ಲಿ? ಲೇವಡಿ ಮಾಡ್ತಿದ್ರಿ ನಾವು ನೀವಿಲ್ಲಿ ಬಂದು? ಅವ್ರ ಹತ್ರ ನಿಮಗೇನೋ ಸಂಬಂಧ ಇದು? ಪಾಠಶಾಲೆ ನಡೀತಾ ಇದೆ, ಗೊತ್ತಿಲ್ಲದೆ ಇರೋರಿಗೆ ಅಲ್ಪ ಸ್ವಲ್ಪ ಗೊತ್ತಿರೋರು ಹೇಳ್ತಾ ಇದ್ರೆ ಮಧ್ಯದಲ್ಲಿ ಬಂದು ಯಾಕೋ ಕೂತ್ಕೋತೀರಿ ನೀವು? ಹಾ 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 ಹಾ
ಹಿಂಗೆ ಸಾವಿಗೆ ಅದ್ರ ಅವಶ್ಯಕತೆ ಇಲ್ಲ, ಅದು ಸಹಜ ಪ್ರಕ್ರಿಯೆ. ಹೇಳ್ತಾಗ್ತಕ್ಕಂತ ಎಲ್ಲಾ ಸರ್ವ ಜೀವಿಗಳಿಗೂ ಆಗ್ತದ ಒಂದು ಪ್ರಕ್ರಿಯೆ. ಇವಾಗ ಏನ್ ತಿನ್ಬೇಕು ಅಂತ ಆಸೆ ಆಗ್ತದೆ ಅವರ ಹೊರತರ ಅಲ್ಲ, ಈಗ ಬೆಲ್ಲ ತಿನ್ಬೇಕು ಆಸೆ ಆಗ್ತದೆ. ಬೆಲ್ಲ ಬೆಲ್ಲ ಹೌದೇನೋ? ಹೌದು ಅವ್ರ ಹತ್ರ. ಇವಾಗ ಅಮ್ಮ ನಿನ್ ಮನೆಗೆ ಹೋದ್ರೆ ಅಮ್ಮನೋ ಮಡದಿನೋ ನಿನ್ಗೆ ಏನ್ ಮಾಡಿ ಹಾಕ್ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಅವ್ರ ಹತ್ರ ನಮ್ಗೆ ಏನಾದ್ರು ಮಾಡಿಗೆ ಮಾಡಿ ಹಾಕ್ಬೇಕು ಅಂತ ಕೇಳಿದ್ರೆ ಅದು ನಮ್ ಕಡೆ ಹೋಳಿಗೆ ಅಂತ ಕರಿತೀವಿ. ಅದನ್ನ ಹೌದಿನಾ? ಹೌದು ನಿಜವಾಗ್ಲೂ ಮನ್ಸು ಇವತ್ತು ಸಾವಿರ ದಿನಕ್ಕೆ ಬೇಕಾದಷ್ಟು ಚಾರ್ಜ್ ಆಯ್ತು. ನಿನ್ನಿಂದ ಬಂದು ದೇವರು ನಿನ್ನ ಏಯ್ ಅಹೋರಾತ್ರನ ಮನಸ್ಸಲ್ಲಿರೋ ಕಸನೆಲ್ಲ ಒಡೆದ್ ಬಿಟ್ಟು ಬಾರೋ ಅಂತ ಪೊರಕೆ ಕೊಟ್ಟು ಕಳಿಸಿದಾರೆ ನಿನ್ನ ಹತ್ರ. ಇನ್ನು ಈ ಕಾಲ್ ಮುಖಾಂತರ ಅಹೋರಾತ್ರನನ್ನೆಲ್ಲ ಕ್ಲೀನ್ ಆಗಿ ಸ್ವಚ್ಛ ಮಾಡಿ ಹೋಗ್ತಾ ಇದೀಯ. ಎಂತ ವ್ಯಕ್ತಿ ನೀನು! ನಿನಗೆ ಯಾಕೋ ಫೋನ್ ಮಾಡ್ಬೇಕು ಅನ್ನಿಸ್ತಿಲ್ಲ ಅಂದ್ರೆ ಎಂತಹ ದಿವ್ಯವಾದ ಆತ್ಮ ಕಣ ನೀನು! ಒಂದು ಚೂರು ಕಲ್ಮಶ ಇಲ್ವಲ್ಲೋ, ಒಂದು ಉತ್ತರದಲ್ಲಿ ಸೋಲ್ತಿಲ್ವಲ್ಲೋ ನೀನು! ನಿನ್ ಜೊತೆ ಆಡಿ ಎಲ್ಲ ನನಗೆ ಸಿಕ್ಕಾಪಡೆ ಜನ ಬೈತಾರೆ, ನನಗೆ ಸಿಕ್ಕಾಪಡೆ ಜನ ಬೈತಾರೆ. ಈ ಕಾಲ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ನಿನ್ನ ಫೋನ್ ನಂಬರ್ ಹಾಕ್ತೀನಿ. ಅನುಭವಿಸು, ಇವಾಗ ಅನುಭವಿಸು. ಮಾಡೋರ್ ಫೋನ್ ಎಲ್ಲ ಎತ್ತಿ ಎತ್ತಿ ಅನುಭವಿಸು. ಅಹೋರಾತ್ರ ಅನುಭವಿಸ್ತಾ ಇದ್ರೆ ದೂರದಲ್ಲಿ ನಿಂತ್ಕೊಂಡು ಚಪ್ಪಾಳೆ ಹೊಡಿತಿದ್ಯಲ್ಲ, ಅನುಭವಿಸು ನೀನು. ಇವಾಗ ಆ ಫೋನ್ ನಂಬರ್ ಹಾಕ್ತೀನಿ ನಿಂದು. ಹ್ಞೂ ಅನ್ನು. ಹ್ಞೂ ಅನ್ನು. ಹೆಂಗೆ ಅವ್ರ ಹತ್ರ ಹೂ ಅನ್ಲಿಕ್ಕೆ ಆಗುತ್ತೆ? ನನಗೆ ಸ್ವಲ್ಪ ಈ ಸಮಾಜದಿಂದ ವಿಮುಖವಾಗಿರೋದೇ ಬಹಳ ಆನಂದ ಅನಿಸ್ತದೆ. ಸ್ವಾರ್ಥಿಗಳು ನೀವೆಲ್ಲ, ಸ್ವಾರ್ಥಿಗಳು. ನೀವು ಸುಖ ಪಟ್ರೆ ಆಗೋಯ್ತು ನಿಮ್ಗೆಲ್ಲ. ಇನ್ನೊಬ್ಬರ ಹತ್ರ ಇನ್ನೊಬ್ಬರ ಹತ್ರ ಸುಖನ ಹಂಚ್ಕೊಳ್ಳೋ ಅಂತ ಗುಣ ಇಲ್ವೋ ನಿಮ್ಗೆ? ಸ್ವಾರ್ಥಿಗಳು. ಹೌದು, ಅವ್ರ ಹತ್ರ ಈ ವಿಷಯದಲ್ಲಿ ನಿಜವಾಗ್ಲೂ ಸ್ವಾರ್ಥಿನೇ ನಾನು. ಇಲ್ಲಿ ಅವ್ರ ಹತ್ರ ಎಲ್ಲರ ಬಗ್ಗೆ ಹಂಚ್ಕೊಂಡು ಒದ್ದಾಡ್ತಾ ಇದ್ರೆ ಇವನ್ನ ನೋಡಿ ಚಪ್ಪಾಳೆ ತಟ್ಕೊಂಡು ದೂರ ನಿಂತ್ಕೊಂಡು ನಗ್ತಾ ಇದ್ದೀರಿ. ಮಧ್ಯ ಮಧ್ಯೆ ಬಂದು ಫೋನ್ಗಳು ಮಾಡಿ ಲೇವಡಿ ಮಾಡ್ತೀರಣ್ಣ ನೀವು. ನೀನು ಅನುಭವಿಸು ಇವಾಗ. ಅವ್ರ ಹತ್ರ ಹಾಕ್ಬಿಡ್ತೀನಿ, ಧೈರ್ಯ ಇದ್ರೆ ಬೇಡ ಅಂತೇಳು. ಫೋನ್ ನಂಬರ್ ಹಾಕೋದ್ ಬೇಡವಾ? ನೋಡೋ, ನಿನ್ನಲ್ಲಿ ಒಂದು ಸಂತತ್ವ ಇಷ್ಟಪಟ್ಟಿದ್ದೇನ್ ಗೊತ್ತೇನೋ? ಅಹುರ್ ಹತ್ರ ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತಾ ಇತ್ತಂತಪ್ಪ ಅಂತ ಹೇಳಿದಾನೆ. ನೀನ್ ಬೇಡ ಅಂತ ನಿನ್ ಬಾಯಲ್ಲಿ ಬರಲ್ಲ ನೋಡು, ಬೇಕು ಅಂತಾನು ಬರಲ್ಲ. ಎಲ್ಲೋ ಕಂಡ್ಕೊಂಡೆ ನೀನು, ಎಲ್ಲೋ ಕಲ್ತ ಈ ವಿದ್ಯೆನ? ನಾವೆಲ್ಲ 50 ವರ್ಷ ವಿಲು ವಿಲ ಒದ್ದಾಡಿ ಕಷ್ಟಪಟ್ಟು ಕಲ್ತ್ರೆ ನೀನು ಆರಾಮಾಗಿ. ಎಷ್ಟು ನಿನ್ ವಯಸ್ಸು? ಅವ್ರ ಹತ್ರ ನನಗೆ ಸ್ಕೂಲ್ ಪ್ರಕಾರ 29, ನನ್ನ ಅವನ ಪ್ರಕಾರ 27. ಅಯ್ಯೋ, ಹೊಟ್ಟೆ ಉರಿತಾ ಇದೆಯಲ್ಲೋ. ನಿನ್ ವಯಸ್ಸಲ್ಲಿ ದುರಹಂಕಾರಿ ಆಗಿದ್ದ ಅಹೋರಾತ್ರ ನೋಡಿದ್ರೆ ಎಷ್ಟು ಸಾತ್ವಿಕ, ಎಷ್ಟು ಬುದ್ಧಿಮಟ್ಟ. ಎಲ್ಲೋ ಕಲ್ತ್ಕೊಂಡೆ ನೀನಿದು. ಏನ್ ಬೇಕಂದ್ರು ಏನ್ ಬೇಡಂದ್ರು ದುಃಖ ಬರ್ತೈ ನಿನ್ನ ಬಾಯಲ್ಲಿ. ಒಂದು ಇದು ಬೇಕು ಇದು ಬೇಡ ಅನ್ಲಿಲ್ಲ ನೀನು. ಅತ್ಯಂತ ಶ್ರೇಷ್ಠವಾದ ಆಹಾರ ಬೆಲ್ಲ ತಿನ್ಬೇಕು ಅಂದೆ ನೀನು. ಒಂದು ಚೂರು ಬಾಯಲ್ಲಿ ಅಮ್ಮ ಇದು ಮಾಡಿ ಹಾಕು ಅಂತ ಹೇಳ್ತಾ ಇಲ್ಲ. ಎಲ್ಲದ್ರಲ್ಲೂ ಸಾತ್ವಿಕತೆ ತೋರಿಸ್ತಾ ಇದೀಯಾ. ಒಂದು ಕೆಟ್ಟ ಗುಣ ಆದ್ರೂ ತೋರಿಸೋ ನಿಂದು ಈ ಫೋನ್ ಕಾಲ್ ಅಲ್ಲಿ. ಒಂದೇ ಒಂದು ಕೆಟ್ಟ ಗುಣ ಸಿಕ್ಕಾಪಟ್ಟಿದ್ದಾರೆ. ಕೆಟ್ಟ ಗುಣ ಅವ್ರ ಹತ್ರ ಸಿಕ್ಕಾಪಟ್ಟಿದ್ದಾರೆ. ಹೇಳೋ ಹೇಳೋ, ಒಂದ್ ಹೇಳೋ ನೋಡೋಣ. ಸಿಕ್ಕಾಪಟ್ಟೆ ಅವ್ರ ಹತ್ರ ಕೆಟ್ಟ ಗುಣ ಯಾವ್ದು ಅಂತಂದ್ರೆ, ನನ್ನ ಪ್ರಕಾರ ಕೆಟ್ಟ ಗುಣ ಯಾವ್ದಂತಂದ್ರೆ, ಅತ್ಯಂತ ಸಮಾಧಾನವಾಗಿರೋದು ಕೆಟ್ಟ ಗುಣ ಅವ್ರ ಹತ್ರ. ನಿನಗೆ ಹಿಂದೆ ಓಡಬಾರ್ದು. ನೀನ್ ಹೇಳ್ತಾ ಇದೀನಿ ಅಹೋರಾತ್ರನ ಕೆಟ್ಟ ಗುಣಗಳನ್ನ ಹೇಳೋ. ಖುಷಿ ಆಗತ್ತೆ ಹೇಳೋ, ತೊಳೆದ್ಬಿಟ್ಟು ಹೋಗೋ. ದೇವ್ರು ಹೇಳಿದಾರೆ ನಿನಗೆ,
ದೇವ್ರನ್ನ ಅಹೋರಾತ್ರನ ಸ್ವಚ್ಛ ಮಾಡು ಅಂತ ಕಳಿಸಿದಾರೆ. ಇವಾಗ ಕರೆಕ್ಟ್ ಆಗಿ ಹೇಳು, ಅಹೋರಾತ್ರ ಸರಿ ಇಲ್ಲ, ನೀನು ಅಹೋರಾತ್ರ ಇದ್ ತಪ್ಪು ಮಾಡ್ತಾ ಇದೀಯ, ಅಹೋರಾತ್ರ ಇದು ತಪ್ಪು ಮಾಡ್ತಾ ಹೇಳು ನೋಣ. ಅವ್ರ ಹತ್ರ ಈಗಲೂ ತಪ್ಪು ಮಾಡ್ತಿದಾರಲ್ಲ ಹೇಳು, ಸಿಕ್ಕಾಬಿಟ್ಟು ತಪ್ಪು ಮಾಡ್ತಾ ಇದಾರೆ ಅವ್ರ ಹತ್ರ ಹೇಳು ಬಂಗಾರು ಏನು ಅದು ಹೇಳು. ಅದನ್ನ ಅದನ್ನ ನಾ ಹೇಳ್ತಾ ಇಲ್ಲ, ಸಮಾಜ ಹೇಳ್ತಾ ಇದೆ ಅವ್ರ ಹತ್ರ ಸಿಕ್ಕಾಬಿಟ್ಟು ತಪ್ಪು ಮಾಡ್ತಾ ಇದಾರೆ. ನೀನ್ ಹೇಳು. ನಾನು ಹೇಳಿಕ್ ಏನಿಲ್ಲ ಅವ್ರ ಹತ್ರ, ನಾನ್ ಹೇಳಲಿಕ್ಕೆ ಏನೂ ಇಲ್ಲ, ಅವ್ರ ಹತ್ರ ತಪ್ಪು ಮಾಡ್ತಾ ಇದಾರೆ ಅನ್ಲಿಕ್ಕೆ ಏನೂ ಇಲ್ಲ. ಅರೆ ಕತೆ ಹಿಂಗಿದೆ ಇವಾಗ ಪೂಜೆ, ಜನ ಬಂದು ನಿನ್ಗೆ ಹಿಂಸೆ ಮಾಡ್ತಾರೆ, ನಿನ್ ರಕ್ತನೆಲ್ಲ ಕಬ್ಬು ಇರದಂಗೆ ಇರ್ತಾರೆ ಇವ್ರು. ಯಾಕಂದ್ರೆ ನೀನ್ ಇಷ್ಟು ಒಳ್ಳೆತನ ಇಟ್ಕೊಂಡು ಯಾವ್ದೋ ಊರಲ್ಲಿ ಬದುಕ್ತಾ ಇದೀಯ, ನೀನು ಯಾರಿಗ ಗೊತ್ತಿಲ್ದಂಗೆ ಇವತ್ತು ಬಯಲಾಗಿದ್ಯಾ ನೀನು? ಬೈತಾರೆ ನಾನು ಒಬ್ಬ ಜಾತಿವಾದಿ ಹಾಗೆ ಹೀಗೆ, ಇವನು ಮಠ ಮಂತ್ರ ಮಾಡ್ತಾನೆ, ಏನು ಮಾಡ್ತಾನೆ ಏನು ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಬರ್ತಾನೆ ಏನು ಗೊತ್ತಿಲ್ಲ. ಹೇಳೋ ಇವತ್ತು ಮಠ ಅನ್ನೋದು ಇದೆಯೇನೋ ಈ ಜಗತ್ತಲ್ಲಿ? ಜಗತ್ತಿನೊಳಗ ಇವಾಗ ನಾವು ಅವ್ರ ಹತ್ರ ಬಹಳಷ್ಟು ಮಂತ್ರ ಆಗಿ ಹೋಗಿರ್ತಕ್ಕಂಥದ್ದು ನಾನು ನೋಡ್ತಿದೆ. ಅವ್ರ ಹತ್ರ ಬಹಳಷ್ಟು ಸಂತರ ಆಗಿ ಹೋಗಿರ್ತಕ್ಕಂಥದ್ದನ್ನು ನೋಡ್ತಿದೆ. ಅವರು ಗೆದ್ದಿರ್ತಕ್ಕಂಥದ್ದು ತಾಳ್ಮೆ ಭಯಂಕರ. ನಾನು ಕೇಳಿದ್ದೇನು, ನೀನು ಹೇಳ್ತಾ ಇರೋದೇನು, ಮಾಟ ಅನ್ನುವುದು ಇದೆಯೇನೋ ಈ ಜಗತ್ತಿಗೆ ಹೇಳು, ಇದೆಯಾ ಇಲ್ವಾ ಅಂತ ಹೇಳು. ಮಾಟ ಅನ್ನುವುದು ಸುಳ್ಳು ಅನ್ನೋದು ಹೇಳು ಜಗತ್ತಿಗೆ. ಜಗತ್ತಿನಲ್ಲಿ ಅದು ಅದು ಇಲ್ಲವೇ ಇಲ್ಲ. ಅದು ಮಾಟ ಮಂತ್ರ ಅದೆಲ್ಲ ಅವ್ರ ಹತ್ರ ಎಲ್ಲ ಭ್ರಮೆ. ಭ್ರಮೆ ಅಲ್ಲೇನೋ ಭ್ರಮೆ. ಅವ್ರ ಹತ್ರ ಅದು ಹೆಂಗಿದೆ ಅಂತಂದ್ರೆ, ದ್ವೇಷವೇ ನಮಗೆ ಆ ಒಂದು ಮಠದ ಭಾವನೆಯನ್ನ ಸೃಷ್ಟಿ ಮಾಡುತ್ತೆ. ಅವರ ಏ ಕೋಪ ತೋರಲಾಗದೆ ಇದ್ದಾಗ ಹುಟ್ಟುವುದೇ ಮಾಟ. ಆ ಮಾಟ ಒಂದು ಸುಳ್ಳಿನ ಭ್ರಮೆ. ರಾಗದ್ವೇಷಗಳ ಒಂದು ಭಾವನಾ ಲೋಕ, ಅದೊಂದು ಮಾದಕವಾದಂತಹ ಊಹನಾ ಲೋಕ ಅದು. ಅದನ್ನ ನಂಬಬಾರದು ಈ ಜಗತ್ತಿಗೆ ಅಂತ ಹೇಳೋ. ಹೌದು, ಅವ್ರ ಹತ್ರ ಸಾಧ್ಯನೇ ಇಲ್ಲ. ಅದು ಯಾವುದು ಇಲ್ಲ. ನಾವು ಇನ್ನೊಬ್ಬರನ್ನ ದ್ವೇಷ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಇನ್ನೊಂದು ರೂಪ ತಾಳುತ್ತೆ. ಅದೇ ಈ ಮಾಟ ಅನ್ನೋ ಶಬ್ದದಲ್ಲಿ ಅದು ಯಾವುದು ಇಲ್ಲ. ಅದನ್ನ ಅದರ ಚಿಂತನೆಯನ್ನ ಬಿಟ್ರೆ ಜಗತ್ತು ಆರಾಮಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ದ್ವೇಷ ಅನ್ನೋ ಚಿಂತನೆಯನ್ನ ಬಿಟ್ರೆ ಜಗತ್ತು ಆರಾಮಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ದ್ವೇಷದಿಂದಾನೇ ಇನ್ನೊಬ್ಬರನ್ನ ಕೋಪದಿಂದ ನೋಡ್ತಕ್ಕಂಥದ್ದು, ಭಕ್ತಿಯಿಂದಾನೇ ಜಗತ್ತು ಅನ್ನ ಜಗತ್ತಿನಲ್ಲಿ ಏನು ದ್ವೇಷಗಳು, ದ್ವೇಷದ ಭಾವನೆಗಳು ಬೇರೆ 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 ರೂಪ ತಗೊಂಡು ಈ ಮಾಟ ಅದು ಆಳು ಮೂಳು ಜಾತಿ ಧರ್ಮ ಇದೆಲ್ಲ ರೂಪ ತಗೊಳ್ತಾ ಇದ್ದಾರೆ ಹೊರತು ಯಾವುದು ಇಲ್ಲ. ಅದು ಆಯ್ತು, ತುಂಬಾ ಖುಷಿ ಆಯ್ತು. ಈ ಆಡಿಯೋನ ಫೇಸ್ಬುಕ್ ಅಲ್ಲಿ ಹಂಚ್ಕೋತಾನೆ, ನಿನ್ನ ನಂಬರ್ ಹಾಕೋದಿಲ್ಲ, ನಿನ್ನ ಮನ್ಸಿಗೆ ಯಾವುದೇ ನೋವು ಕೊಡೋದಿಲ್ಲ. ನೀನ್ ಇದೀಯಾ ಅಂತ ಜಗತ್ತಿಗೆ ಗೊತ್ತಾಗ್ಲಿ ಹಾಕ್ತಾನೆ ಅವನು. ಅದಕ್ಕೆ ಅನುಮತಿ ಇದೆಯೇನೋ? ಹೂ ಅನ್ನೋ ಹೂ ಅನ್ನೋ ನಿಮ್ ಜೊತೆ ಮಾತಾಡಿದಷ್ಟೇ ಗೊತ್ತಿರೋದು, ಬೇರೆ ಏನು ಗೊತ್ತಿಲ್ಲ. ಅವ್ರ ಹತ್ರ ನನಗೆ ಅನುಮತಿ ಕೊಡೋ. ತುಂಬಾ ಆನಂದ ಆಯ್ತು ಬಂಗಾರು, ತುಂಬಾ ಆನಂದ ಆಯ್ತಪ್ಪ. ನಿನಗೆ ಒಳ್ಳೇದಾಗ್ಲಿ, ನೀನ್ ತುಂಬಾ ದೊಡ್ಡ ವ್ಯಕ್ತಿ ಇದ್ದ ಭಗವಂತನ ತೊಡೆಲ್ ಹೋಗಿ ಕೂತ್ಕೋತೀಯ ನೀನು. ನಿನಗೆ ಆ ಸಾಧನೆ ಎಷ್ಟೋ ಜನ್ಮಗಳಿಂದ ಬಂದಿದೆ ಬಂಗಾರು, ನಿನಗೆ ಒಳ್ಳೇದಾಗ್ಲಿ ಅಪ್ಪ. ನೀನು ನಿನ್ನಂತವ್ರು ಊರು ಊರಲ್ಲಿದ್ರು ಯಾರಿಗೂ ಗೊತ್ತಾಗದಂಗಿದ್ದಾರೆ, ಅವರೆಲ್ಲ ಬಯಲ್ ಮಾಡೋ ಜನಕ್ಕೆ ಒಳಿತಾಗ್ಲಿ. ಸಮಾಜ ಮುಳುಗೋ ಪರಿಸ್ಥಿತಿ ಬಂದಿದೆ, ಅದನ್ನ ಎಬ್ಬಿಸ್ಬೇಕು ನೀವೆಲ್ಲ. ನೀವೆಲ್ಲ ಸತ್ಯ ಅವ್ರ ಹತ್ರ ಇದ್ರ ಈ ವಿಷಯನೇ ನಾನು ಮುಂದೆ. ನಾವೆಲ್ಲ ಇವಾಗ ಇಳಿಬೇಕು ಸಮಾಜ ದೃಢವಾಗಿ ಕೂತ್ಕೊಂಡ ತಕ್ಷಣ ನಾವು ಮತ್ತೆ ನಮ್ಮ ನಮ್ಮ ಧ್ಯಾನ. ಇದೇ ಸತ್ಯ, ಈ ಸಮಾಜ ಮುಕ್ತಾಯ ಇದೆ. ಅದನ್ನ ದಡ ಸೇರ್ತಕ್ಕಂತ ಒಂದು ಕಾಯಕ ನಾವು ಮಾಡ್ಲೇಬೇಕಾಗ್ತದ. ನಮ್ಗೆ ಎಷ್ಟು ಸಾಧ್ಯ ಆಗ್ತದ? ಬಸವಣ್ಣ ಬಂದ್ರು ಜಗತ್ತಿನೊಳಗ ಜಾತಿ ಧರ್ಮ ಮೇಳು ಕೀಳು ಅನ್ನೋದನ್ನ ನಮಗೆ ಎಷ್ಟೋ ಸಾಧ್ಯ ಆಗುತ್ತೆ. ಒಂದು ಬೆಟ್ಟ ಇತ್ತು, ಆ ಬೆಟ್ಟವನ್ನ ಬಸವಣ್ಣನವರು ಆ ಶರಣ ಪದ್ಧತಿ ಅವ್ರು ಅವತ್ತು ಆಗ ಮಾಡದೇ ಇದ್ದಿದ್ರೆ 12ನೇ ಶತಮಾನದಲ್ಲಿ ಮಾಡದೇ ಇದ್ದಿದ್ರೆ 15ನೇ ಶತಮಾನಕ್ಕೆ ಸ್ಮಶಾನ ಆಗ್ಬಿಡುದು ಜಗತ್ತು.
ಅವ್ರು ಬಂದ್ರು ಮತ್ತೆ ಒಂದ್ಸಲ ಹೆಂಗೆತ್ತಿ ಹೆಂಗೆತ್ತಿ ಇವತ್ತಿಗೂ ನಾವು ಜೀವಂತ ಇದೀವಿ. ಹೌದು ಅವ್ರ ಹತ್ರ ಸತ್ಯ. ಅವರು ದೊಡ್ಡ ಬೆಟ್ಟವನ್ನ ಕಡಿದು 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 ಸಮರ್ಥವಾಗಿ ಮಾಡೋಗಿದ್ದಾರ. ಸಣ್ಣ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಅದು ಮುಳ್ಳು ಗಂಟೆ ಬೆಳ್ಕೊಂಡಿದೆ. ಅದನ್ನ ಸ್ವಲ್ಪ ಪಕ್ಕಕ್ಕೆ ಸರಿಸಿ ಹೋಗ್ಬೇಕಷ್ಟೇ. ತುಂಬಾ ಖುಷಿ ಆಯ್ತು ಬಂಗಾರ. ಇಡ್ತೀನ ಫೋನ್, ಇನ್ನು ಫೋನ್ ಮಾಡೋದ್ ಬೇಡ. ನೀನ್ ಜಗತ್ತಿನ ಕಡೆ ತಿರುಗು, ಜಗತ್ತಿನ ಕೆಲಸ ಮಾಡ್ತಾ ಹೋಗಪ್ಪ. ದೇವ್ರಿದ್ದಾರೆ ನಿನ್ ಕ್ಷಮೆ ಇರ್ಲಿ, ನಿನ್ ಮನ್ಸು ನೋಯಿಸಿದ್ದಕ್ಕೆ ಬಂಗಾರ ಥ್ಯಾಂಕ್ ಯು. ದುಃಖ ದುಃಖ ಕ್ಷಮೆ ಕ್ಷಮೆ ನನಗೆ ಇದೇ ಅವರತ್ರ ಇದೇ ನನಗೆ ಆಗ ಬರಂಗಿಲ್ಲ. ಯಾಕಪ್ಪ ಕ್ಷಮೆ ಕ್ಷಮೆ ಕೇಳಬಾರ್ದು ಮನುಷ್ಯ ಯಾರು. ಇವತ್ತಿನ ನಮ್ಮಿಬ್ಬರ ಈ ಚದುರಂಗದ ಆಟದಲ್ಲಿ ಗೆದ್ದವನು ನೀನು, ಸೋತವನು ನಾನು, ಇದೇ ಭ್ರಮೆ ಅವರತ್ರ ಅವರಿಗೆ. ಇದೇ ಸೋತಿದ್ದೀನಿ ಅನ್ನೋ ಇದೆಲ್ಲ ಇದೇ ದೊಡ್ಡ ಮಟ್ಟಿಗೆ ತಗೊಂಡೋಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಂಗಾರಿ. ನಿಜವಾಗ್ಲಿ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಕುಣಿಯೋ ಅಷ್ಟು ಖುಷಿ ಆಗ್ತಾ ಇದೆ ನಿನ್ನ ಹತ್ರ ಮಾತಾಡಿದ್ದು. ಯಾಕೋ ಗೊತ್ತಿಲ್ವೋ, ಏನ್ ಮಹಿಮೆ ಇಟ್ಕೊಂಡಿದ್ಯೋ ನೀನು. ನಿನ್ನ ದ್ವೇಷ ಮಾಡೋ ಆ ಮೂರ್ಖರು ಯಾರು? ಅವರು ಅವ್ರ ಯಾರೋ ಆ ಪಾಪಿಷ್ಟರು ದಾಖಲೆ ಯಾರಂತೂ ಗೊತ್ತಿಲ್ಲ. ಶಬ್ದಗಳು ಬೀಳ್ತಾ ಇರ್ತಾರೆ ಅಷ್ಟೇ, ಅವ್ರ ಯಾರಂತೂ ನನಗೆ ಗೊತ್ತಿಲ್ಲ. ನಿನ್ನ ಸಹವಾಸದಲ್ಲಿದ್ದ ಆ ಸ್ನೇಹಿತರು, ಆ ಸ್ನೇಹಿತರ ಅದೃಷ್ಟ ಏನು ಪಾಪ? ನಿನ್ನ ಸ್ನೇಹಿತರೆಲ್ಲ ಎಷ್ಟು ನಿನ್ನ ಸಹವಾಸದಿಂದ ಒಳ್ಳೇದನ್ನು ಕಲಿತಾ ಇದ್ದಾರೆ. ಒಳ್ಳೇದ್ ಮಾಡ್ತಾರೆ ನೀನು. ಓಕೆ.